ರಾಜ್ಯದ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನೋಂಥ ಅಂಶವೂ ಕೂಡ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿದೆ. ಈ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಅವ್ರು ಬದಲಾವಣೆ ಆಗೋದು ಬಿಡೋದು ಕೇಂದ್ರದವ್ರು ತೀರ್ಮಾನ ಮಾಡಬೇಕು. ಯಾಕೆಂತಂದರೆ 6 ತಿಂಗಳ ತನಕನೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇಟ್ಕೊಂಡು ಬಲವಂತ ಮಾಡಿ ಯಡಿಯೂರಪ್ಪನವರು ತನ್ನ ಮಗನ್ನೇ ತಂದು ಮಾಡಿಕೊಡ್ರಲ್ಲ, ಇದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರು ನೋವಿದೆ. ಕೆಲಸ ಮಾಡಿದಂಥ ಯತ್ನಾಳ್ ಮಾಡಲಿಲ್ಲ ರಾಜ್ಯಾಧ್ಯಕ್ಷರು, ಬಹಳ ಪ್ರಯತ್ನ ಮಾಡ್ತಾ ಇದ್ದಂಥ ಸಿ ಟಿ ರವಿ ರಾಜ್ಯಾಧ್ಯಕ್ಷರು ಅವ್ರಿಗೆ ಮಾಡಲಿಲ್ಲ. ಅದೇ ರೀತಿ ನಾನು ಹೇಳ್ಕೊಂಡೆ ನನ್ನ ಚುನಾವಣಾ ಚಟುವಟಿಕೆಗಳಲ್ಲಿ ನೀನು ಸ್ಪರ್ಧೆ ಮಾಡಬಾರ್ದು ಅಂತ ಲೆಟ್ರ್ ಬಿಟ್ಟು ಬಿಸಾಕಿದ ನಂತರ ನಾನು ಸಂಘಟನೆ ಕೆಲಸ ಕೊಡಿ ಅಂತಾನೆ ಬಾಯ್ಬಿಟ್ಟು ನನಗೆ ಹೇಳಿದ್ದೆ. ಯಾವ ಗೌರ್ನರು ಬೇಡ ಅಂತ ನಾನು ಹೇಳಿದ್ದೆ. ಈಗ ನನಗಾರು ಕೊಡ್ಬೋದು ಇತ್ತು ಹಿಂದುಳಿದ ವರ್ಗದವರು ಅಂತ. ಲಿಂಗಾಯತರ ಸಿ ಟಿ ರವಿ ಕೊಡೋ, ಒಕ್ಕಲಿಗರ ಸಿ ಟಿ ರವಿ ಕೊಡ್ಬೋದಿತ್ತು, ಲಿಂಗಾಯತರ ಯತ್ನಾಳಿ ಕೊಡ್ಬೋದಿತ್ತು, ಬ್ಯಾಕ್ವರ್ಡ್ ಬೇಕಾ ನನಗೆ ಕೊಡ್ಬೋದಿತ್ತು. ಎಲ್ಲ ಬಿಟ್ಟರು ಅವ್ರ ಮಗನ್ನೇ ಮಾಡಿಸ್ಕೊಂಡು ಹಠ ಮಣ್ಣು ಮಾಡಿಸ್ಕೊಂಡು ಬಂದಿದ್ದಾರೆ. ಅವ್ರ ನಡವಳಿಕೆನೂ ಕೂಡ ರಾಜ್ಯ ಅಧ್ಯಕ್ಷ ಆಗ್ತಿದ್ದ ರಾಜ್ಯ ಪದಾಧಿಕಾರಿಗಳು ಮಾಡಿದಂಥ ಸಂದರ್ಭದಲ್ಲಿ ಯಾವ ರಾಜ್ಯದ ನಾಯಕನೂ ಕೇಳಿದ್ರೆ ಪದಾಧಿಕಾರಿಗಳು ಘೋಷಣೆ ಮಾಡಿದ್ರು. ಅದು ಒಂದು ಕೋರ್ ಕಮಿಟಿ ಕರೆದಾಗ ಎಲ್ಲರೂ ಪ್ರಶ್ನೆನೂ ಮಾಡಿದ್ರು, ಹಿಂಗೆ ಯಾಕೆ ಮಾಡಿದ್ರಿ ಅಂತ. ತಪ್ಪಾಯಿತು ಅಂದರು. ಇಂಥ ತಪ್ಪುಗಳಾಗೋದಕ್ಕೆ ಬಿಡಲ್ಲ, ಇವ್ರು ರಾಜೀನಾಮೆ ತಗೊಂಡಂಥ ದಿನ ಹತ್ರ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.